ಗದಗದಲ್ಲಿ ಚಾಕು ಇರಿತಕ್ಕೆ ಯುವಕ ಬಲಿಯಾಗಿದ್ದಾನೆ 22 ವರ್ಷದ ಸುದೀಪ್ ಮುಂಡೇವಾಡ ಸಾವನ್ನಪ್ಪಿರುವಂತ ವ್ಯಕ್ತಿ ಗದಗನ ತೊಂಟದಾರ್ಯ ಮಠದ ಬಳಿ ನಡೆದಿರುವಂತ ಘಟನೆ ಇದು ಸ್ನೇಹಿತರಿಂದಲೇ ಹಲ್ಲೆ ಚಾಕು ಇರಿತದ ಆರೋಪ ಹೊಟ್ಟೆ ಭಾಗಕ್ಕೆ ಚುಚ್ಚುದರಿಂದ ತೀವ್ರ ರಕ್ತಸ್ರಾವವಾಗಿದೆ ಕೂಡಲೇ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಘಟನೆಗೆ ನಿಖರ ಕಾರಣ ಇನ್ನು ತಿಳಿದುಬಂದಿಲ್ಲ ಗಣೇಶ ಉತ್ಸವದ ವೇಳೆ ಡಿಜೆ ವಿಚಾರಕ್ಕೆ ಜಗಳ ಆಗಿರೋ ಮಾಹಿತಿ ಇದ್ದು ಗದಗ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತ ಘಟನೆ ಇದು ನೋಡಿ ಗಮನಿಸ್ತಾ ಇದ್ದೀರಿ ಈತನೆ ಸುದೀಪ್ ಮುಂಡೇವಾಡ ಸಾವನ್ನಪ್ಪಿರುವಂತ ವ್ಯಕ್ತಿ ಚಾಕು ಇರಿತಕ್ಕೆ ಒಳಗಾದಂತ ವ್ಯಕ್ತಿ ಸ್ನೇಹಿತರೇ ಚಾಕು ಇರಿದಿದ್ದಾರೆ ಹಲ್ಲೆ ನಡೆಸಿದ್ದಾರೆ ಅನ್ನುವಂತ ಆರೋಪ ಇರುವಂತದ್ದು ಅದು ಕೂಡ ನಿಖರ ಕಾರಣ ಏನು ಅಂತ ಹೇಳಿ ಇದುವರೆಗೂ ಕೂಡ ತಿಳಿದು ಬಂದಿಲ್ಲ ಆದರೆ ಗಣೇಶ ಉತ್ಸವದ ಡಿಜೆ ವಿಚಾರಕ್ಕೆ ಜಗಳ ಆಗಿದೆ ಅನ್ನುವಂತ ಮಾಹಿತಿ ಸದ್ಯ ಪ್ರಾಥಮಿಕವಾಗಿ ಸಿಕ್ತಾ ಇರುವಂತದ್ದು ಗದಗ ನಗರದ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಈಗ ದೂರು ಕೂಡ ದಾಖಲಾಗಿರುವಂತದ್ದು ಸದ್ಯ ಇದು ಗದಗ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಒಂದು ಕಡೆ ಚಾಕು ಇರಿತಕ್ಕೆ ಯುವಕ ಏನು ಒಳಗಾಗ್ತಾನೆ ಆ ಸಂದರ್ಭದಲ್ಲಿ ತತ್ಕ್ಷಣದಲ್ಲಿ ಆತನಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ಹೊಟ್ಟೆ ಭಾಗಕ್ಕೆ ಚುಚ್ಚಿದಂತಹ ಕಾರಣದಿಂದಾಗಿ ತೀವ್ರ ರಕ್ತಸ್ರಾವ ಆಗಿತ್ತು ಬದುಕಿಸುವಂತಹ ಪ್ರಯತ್ನಗಳು ಕೂಡ ನಡೆಯಿತು ಆದರೆ ಬದುಕುಳಿದಿಲ್ಲ ಸಾಧ್ಯವಾಗಲಿಲ್ಲ ಈಗ 22 ವರ್ಷದ ಸುದೀಪ್ ಮುಂಡೇವಾಡ ಸಾವನ್ನಪ್ಪಿದ್ದಾರೆ काल काल सर।